ಇನ್ನು ತುಮಕೂರು ಜಿಲ್ಲೆಯಲ್ಲಿ ಹೇಮಾವತಿ ಹೋರಾಟ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಮರ್ಯಾದೆಯಿಂದ ಹೇಳ್ತಾ ಇದ್ದೇನೆ, ಮೊದಲು ಕೆಲಸವನ್ನ ನಿಲ್ಲಿಸಿ ಅಂತ ಹೇಳಿ ಇಂಜಿನಿಯರ್ ಜೊತೆ ದೂರವಾಣಿ ಮುಖಾಂತರ ಎಚ್ಚರಿಕೆಯನ್ನ ನೀಡಿದ್ದಾರೆ ಶಾಸಕ ಎಂ ಟಿ ಕೃಷ್ಣಪ್ಪ. ಈ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ. ಹೋರಾಟ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತದ್ದು. ಮರ್ಯಾದೆಯಿಂದ ಹೇಳ್ತಾ ಇದ್ದೇನೆ, ಮೊದಲು ಕೆಲಸವನ್ನ ನಿಲ್ಲಿಸಿ, ಇಲ್ಲದಿದ್ರೆ ನಾನೇ ಕೆಲಸವನ್ನ ನಿಲ್ಲಿಸ್ತೇನೆ, ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಮೊದಲು ಫಸ್ಟ್ ನೀವು ಕೆಲಸವನ್ನ ನಿಲ್ಲಿಸಬೇಕು ಅಂತ ಹೇಳಿ ಎಕ್ಸ್ಪ್ರೆಸ್ ಕೆನಾಲ್ ಕಾಮಗಾರಿ ನಡೆಸ್ತಾ ಇರುವಂತಹ ಇಂಜಿನಿಯರ್ ರವಿ ಅವರ ಜೊತೆ ದೂರವಾಣಿ ಮುಖಾಂತರ ಎಚ್ಚರಿಸಿ ಮಾತನಾಡಿದ್ದಾರೆ ಶಾಸಕ ಎಂ ಟಿ ಕೃಷ್ಣಪ್ಪ. ಸುದ್ದಿಗೋಷ್ಠಿಯ ಮಧ್ಯೆ ಶಾಸಕ ಕಿಡಿನುಡಿಗೆ ಕೂಡ ಮೂಕ ಪ್ರೇಕ್ಷಕರಾಗಿದ್ದಾರೆ ಇತರೆ ಮುಖಂಡರು ಕೂಡ. ನಾನು ನಿನ್ನೆಯೇ ಸ್ಥಳಕ್ಕೆ ಬಂದು ಕೆಲಸ ನಿಲ್ಲಿಸಿ ಅಂತ ಹೇಳಿದ್ದೇನೆ, ನಿಮಗೆ ತಿಳಿಯೋದಿಲ್ವೇ? ಇವತ್ತೇಕೆ ಕೆಲಸ ಶುರು ಮಾಡಿದ್ದೀರಿ? ಸ್ಟಾಪ್ ಅಂದ್ರೆ ನಿಲ್ಲಿಸ್ಬೇಕು ಅಷ್ಟೇ, ಇಲ್ಲಾಂದ್ರೆ 16ರಿಂದ ನಾವೇ ಕಾಮಗಾರಿ ಮುಚ್ಕೊಂಡು ಬರ್ತೇವೆ ಅಂತ ಹೇಳಿ ತರಾಟೆಗೆ ತೆಗೆದುಕೊಂಡು ಮಾತನಾಡಿದ್ದಾರೆ ದೂರವಾಣಿಯಲ್ಲಿ ಇಂಜಿನಿಯರ್ ರವಿ ಜೊತೆಗೆ. ಜೆಡಿಎಸ್ ಶಾಸಕರಾಗಿರುವಂತಹ ತುರುವೇಕೆರೆ ಶಾಸಕರಾಗಿರುವಂತಹ ಎಂ ಟಿ ಕೃಷ್ಣಪ್ಪನವರು ಎಕ್ಸ್ಪ್ರೆಸ್ ಕೆನಾಲ್ ಕಾಮಗಾರಿಯನ್ನ ನೀವು ನಿಲ್ಲಿಸಬೇಕು ಅಂತ ಹೇಳಿ ಕೂಡ ಮಾತನಾಡಿರುವಂಥದ್ದು. ತುಮಕೂರು ಮೂಲಕ ಮಾಗಡಿಗೆ ಹೇಮಾವತಿ ನೀರು ತೆಗೆದುಕೊಂಡು ಹೋಗೋದಿಕ್ಕೆ ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ನೀರು ತೆಗೆದುಕೊಂಡು ಹೋಗೋದಿಕ್ಕೆ ಜಿಲ್ಲೆ ನಾಯಕರಲ್ಲಿ ಈ ವಿಚಾರದ ಬಗ್ಗೆ ಹೆಚ್ಚಿನ ವಿರೋಧ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಹೋರಾಟ ಮಾಡೋದಿಕ್ಕೆ ಕೂಡ ನಾವು ರೆಡಿ ಇದ್ದೀವಿ ಅಂತ ಹೇಳಿ ಜಿಲ್ಲೆಯ ನಾಯಕರು ಕೂಡ ಈ ವಿಚಾರದ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು. ತುಮಕೂರು ಜಿಲ್ಲೆಯಲ್ಲಿ ಹೇಮಾವತಿ ಹೋರಾಟ ಕೂಡ ಹೆಚ್ಚುತ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈ ಹಿಂದೆ ಕೂಡ ಕೆಲಸ ನಡೀತಾ ಇರುವಂತಹ ಒಂದು ಸ್ಥಳಕ್ಕೆ ಹೋಗಿ ಎಂ ಟಿ ಕೃಷ್ಣಪ್ಪನವರು ಕೂಡ ಕೆಲಸವನ್ನ ನಿಲ್ಲಿಸಿ ಮಾಡಬೇಡಿ ಅಂತ ಹೇಳಿ ಕೂಡ ಎಚ್ಚರಿಕೆಯನ್ನು ನೀಡಿ ಬಂದಿರ್ತಾರೆ. ಆದರೂ ಕೂಡ ಮರುದಿನ ಆ ಕೆಲಸವನ್ನ ಮುಂದುವರಿಸೋದಕ್ಕೆ ಹೋದಂತಹ ಸಮಯದಲ್ಲಿ ಕೂಡ ಇಂಜಿನಿಯರ್ ಆದಂತಹ ರವಿ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಒಂದು ಸಭೆಯನ್ನ ನಡೆಸ್ತಾ ಇರ್ತಾರೆ. ಆ ಸಭೆಯಲ್ಲೇ ಕೂಡ, ಆ ಒಂದು ಸುದ್ದಿಗೋಷ್ಠಿಯಲ್ಲೇ ಕೂಡ ಮಾತನಾಡಿರುವಂಥದ್ದು ಈ ವಿಚಾರದ ಬಗ್ಗೆ ತುರುವೇಕೆರೆ ಶಾಸಕರಾಗಿರುವಂತಹ ಎಂ ಟಿ ಕೃಷ್ಣಪ್ಪ ಮಾತನಾಡಿದ್ದಾರೆ. ನೋಡಿ ನಮ್ ಜನ ಮುಖ್ಯ, ಬೇರೆ ಹಾಕು, ನನ್ನ ಮೇಲೆ ಕೇಸ್ ಹಾಕು, ನಾನೇ ಬೇಡ ಅಂತಿದ್ದೀನ. ರೀ ಲ್ಯಾಂಡ್ ಆಕ್ವಿಷನ್ ಮಾಡೋ ಯಾವ ಕೆಲಸ ಮಾಡ್ತೀನಿ ಇಲ್ಲೇ ರವಿ, ಬುದ್ಧಿ ಐತೆ ನನಗೆ? ಸರ್ಕಾರಿ ಜಮೀನಲ್ಲೂ ಮಾಡಬೇಡ, ನಮ್ಮ ಸಿ ಎಸ್ ಪುರದಲ್ಲಿ ಎಲ್ಲೂ ಕೆಲಸ ಮಾಡಬೇಡ. ವೆರಿ ಸ್ಟ್ರಿಕ್ಟ್ಲಿ ಐ ಆಮ್ ಟೆಲಿಂಗ್ ಯು, ನೋಡಿ ಸೆಕೆಂಡ್ ಥಾಟ್. ತೊಂದರೆ ಕೊಡಲ್ಲ ಅಂದ್ರೆ ಈ ರಾತ್ರಿ ನಮಗೆ ತೊಂದರೆ, ನೀರು ತೊಂದರೆ ಆಯ್ತು ನನಗೆ ಗೊತ್ತಿತ್ತು. ತುರುವೇಕೆರೆ ನೀನೇನ್ ಬೇಡ, ನಮ್ಗೆ ಎನ್ ಬಿ ಸಿ ಬರ್ತದೆ. ನಾನು ನೋಡಪ್ಪ, ನಾನು ಹೇಳ್ತೀನಿ, ನಾವೆಲ್ಲ ಇಲ್ಲಿ ಪ್ರೆಸ್ ಮಾಡ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಕೆಲಸ ಶುರು ಮಾಡ್ಕೊಡು. ನೋ ನೋ ಓ ಕಮೆಂಟ್. ಎಲ್ಲ ಎಲ್ಲ ನಿಲ್ಸಾಕ್ರಿ ಫಸ್ಟ್, ಆಮೇಲೆ ನೋಡೋದು, ಫೈನಲ್ ಮಾಡ್ಕೋತೀವಿ. ಎಂ ಡಿಗೆ ಹೇಳಕ್ಕಲ್ಲ, ನಾನು ಮಿನಿಸ್ಟ್ರಿಗೆ ಹೇಳಿದ್ದೀವಿ. ಮಿನಿಸ್ಟ್ರಿ ನಿನ್ನೆ ಎಂ ಡಿಗೆ ನಾನು ಮಾತಾಡಿದ್ನಲ್ರಿ, ನಿಲ್ಸಿ ಅಂತ ಹೇಳಿದ್ದೀನಿ. ನೋಡಪ್ಪ, ನೀನು ಮರ್ಯಾದೆಗೆ ಹೇಳ್ತೀನಿ ನಿಲ್ಸು, ಇಲ್ಲ ನಾನೇ ಬಂದು ನಿಲ್ಸ್ಬೇಕಂತ ನಿಲ್ಲಿಸ್ತೀನಿ.
ಇಲ್ಲಿ ಅರ್ಥನೆ ಮಾಡ್ಕೊಳ್ಳೋ ಸಮಸ್ಯೆ ಇಲ್ಲಿಲ್ಲ, ಸಾಯ್ತಾವ್ರ ಜನ ನೀ ಏನ್ ಅರ್ಥ ಮಾಡ್ಕೊಳ್ಳೋದು ಇಲ್ಲ ಇಲ್ಲ ಸ್ಟಾಪ್ ಸ್ಟಾಪ್ ನೋ ನೀ ಏನ್ ಬೇಕಾದ್ರು ಮಾಡ್ಕೊಳ ನಿಲ್ಸ ಕತೆ ಆಮೇಲೆ ನೋಡ್ತೀನಿ. ನಾನು ಹೇಳಿದ್ನಲ್ಲ ಈಗ ಅದು ಪ್ರಶ್ನೆ ಇಲ್ಲ ರೀ, ನೀರಿನ ತೊಂದರೆ ಆಗಿದೆ ಅಂತ ನಮ್ಗೇನ್ರಿ ಗೊತ್ತು? ನೀವು ನನ್ನ ಹತ್ರ ಪ್ಲಾನ್ ತಗೊಂಬಂದು ಡಿಸ್ಕಷನ್ ಮಾಡಿ ಇದಾಗುತ್ತೆ ಅಂತ ಯಾವತ್ತಾರು ಹೇಳಿದ್ರಿ? ಡಿಸ್ಕಷನ್ ಆದ್ಮೇಲೆ ಕೆಲಸ ಈಗ ಶುರು ಮಾಡಿದ ಕೆಲಸವ? ನೋಡಿ ರವಿ, ನಾನು ಗೌರವದಿಂದ ಹೇಳ್ತೀನಿ, ಕೇಳ ಸುಮ್ಮನೆ ಹೆಚ್ಚಿಗೆ ಮಾತಾಡ್ಬೇಡ. ಸ್ಟಾಪ್ ಅಂದ್ರೆ ನಿಲ್ಸ್ಬೇಕು, ಬೇರೆ ಕೆಲಸನೂ ಇಲ್ಲ. ಇಲ್ಲ ಬೇಕಾಗಿಲ್ಲ, ನಿಲ್ಸು. ನಾವು 14 ತಾರೀಕಿಂದ 17 ಮುಚ್ಕೊಂಡು ಬರ್ತೀವಿ. ನಾವೆಲ್ಲ ಇಲ್ಲಿದ್ದೀವಿ, ಶಿವಣ್ಣ ನಾವೆಲ್ಲ ಇಲ್ಲೇ ಇದ್ದೀವಿ. ಏಜೆನ್ಸಿನೂ ಬೇಡ, ಎಕ್ಸಿಕ್ಯೂಟಿವ್ನೂ ಬೇಡ, ಮುಚ್ಚು ಫಸ್ಟು, ಆಮೇಲೆ ಬೇರೆ ವಿಷಯ.